हेलो स्नेहितरे, कन्नड मिस इन्फो चानल गे निमगेल्लरिगू स्वागत। इवत्तु नानोंदु हॉरर कथे हेळ्तीनि, निजवागलू सक्कत्तागिदे। हॉरर इष्टपडोरिगे खंडितवागि इष्ट आगे आगुत्ते। कोडचाद्रि बेट्टद बग्गे नीवु केळिर्तीर, शिवमोग्गद फेमस ट्रेकिंग प्लेस इदु। नानु सल होगिद्दीनि, टाइम इद्रे ओंदगळिगे नीवु कूड होगि भेटि कोट्टु बन्नि। निजवागलू स्वर्ग अंत हेळबहुदु ಅದೆಲ್ಲ ಓಕೆ। ಕಥೆನಪ್ಪ ಅಂತ ನೀವು ಅನ್ಕೋತಿರ್ಬೋದು। ಕಥೆ ಆಕ್ಚುಲಿ ಇರೋದು ಆ ಬೆಟ್ಟದಲ್ಲಿ ಅಲ್ವೇ ಅಲ್ಲ। ಕೊಡಚಾದ್ರಿ ಬೆಟ್ಟನ ರೀಚ್ ಆಗಲಿಕ್ಕೆ ಕೊಲ್ಲೂರ್ ಆದ ನಂತರ ಒಂದು ಘಾಟ್ ರೋಡ್ ಸಿಗುತ್ತೆ, ಅದನ್ನ ಕೊಡಚಾದ್ರಿ ಘಾಟ್ ಅಂತಾನೆ ಕರೀತಾರೆ। ಅಲ್ಲಿ ಆದ ಕಥೆ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ। ನೋಡೋ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಎಂಡ್ ವರೆಗೆ ಕೇಳ್ತಾ ಹೋಗಿ। ಒಂದು ವೇಳೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ। ಸೋ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಳಿಗೆ ಹೋಗೋಣ। ಇನ್ನು ಘಾಟಿ ರೋಡ್ಗಳಲ್ಲಿ ಇಂಥ ಘಟನೆಗಳು ಆಗೋದು ಸರ್ವೇ ಸಾಮಾನ್ಯ, ಜಾಸ್ತಿ ಏನು ಸೀರಿಯಸ್ ಆಗಿ ಈ ಕತೆನ ತಗೋಬೇಡಿ। ಸೋ ಕತೆ ಈಗ ಶುರುವಾಗ್ತಿದೆ। ಸ್ಟಾರ್ಟಿಂಗಲ್ಲಿ ಈ ಕತೆ ಕುಂದಾಪುರ ಸಮೀಪದ ಒಂದು ಗ್ರಾಮದಲ್ಲಿರುವ ವಿಶಾಲವಾದ ಮನೆ ಕಡೆ ಫೋಕಸ್ ಆಗುತ್ತೆ। ಇವಾಗ ಗಂಟೆ ಸುಮಾರು 10 ಆಗಿರ್ಬೋದು। ಹೊರಗಡೆ ಒಂದೇ ಸಮನೆ ಕತ್ತಲೆ, ಮಳೆಗಾಲ ಆದರೂ ಕೂಡ ಸ್ವಲ್ಪ ಹೊತ್ತು ಮಳೆ ಎಂಬುದು ರೆಸ್ಟಲ್ಲಿತ್ತು। ಐ ಮೀನ್ ಮಳೆ ಬಂದು ನಿಂತೋಗಿದ್ದಷ್ಟೇ। ಈ ಮಳೆ ಕತ್ತಲುವಾಗಿ ಹಾರರ್ಗೆ ಏನೋ ಸಂಬಂಧ ಇರಬೇಕಂತ ಮನೆಯೊಳಗಿದ್ದು ಟಿವಿಲಿ ಮೂವಿ ನೋಡ್ತಾ ಕೂತಿದ್ದ ಕಿರಣ್ಗೆ ಆ ಒಂದು ತರಲೆ ತಾಟ್ ಬಂದೋಗಿತ್ತು। ಆ ಹೊತ್ತಿಗೆ ಅವನ ಮನೆಯಲ್ಲಿ ಯಾರೂ ಕೂಡ ಇದ್ದಿರೋದಿಲ್ಲ, ಎಲ್ಲೋ ಒಂದ್ ಕಡೆ ಎಲ್ಲರೂ ಟ್ರಿಪ್ಗೆ ಹೋಗಿದ್ರು। ಛೇ, ನಾ ಮಾಡಿದ್ರೆ ಡ್ರಿಂಕ್ಸ್ ಮಾಡೋ ಅಭ್ಯಾಸನೇ ಮಾಡಬೇಕಿತ್ತು, ಇವಾಗ ಈ ಮಳೆಗೆ ಆರಾಮ್ಸೆ ಡ್ರಿಂಕ್ಸ್ ಮಾಡ್ತಾ ಮೂವಿ ನೋಡ್ಬೋದಿತ್ತು। ಕರ್ಮ ತಿನ್ನೋದು ಅಭ್ಯಾಸ ಮಾಡಿಕೊಂಡೆ, ಯಾಕಾದರೂ ಮಾಡಿಕೊಂಡೆ ಅಂತ ಕಿರಣೊಬ್ಬನೇ ಮಾತಾಡ್ತಿರ್ತಾನೆ। ಆಗ ಅವನ ಮಾತಿಗೆ ಬ್ರೇಕ್ ಆಗಿದ್ದು ಜೋರಾಗಿ ಒಮ್ಮೆಲೆ ಬಡಿದಂತ ಬರಸಿಡಿಲು। ಗಾಬರಿಗೊಂಡ ಕಿರಣ್ ಅದೇ ಕೂಡಲೇ ಹೋಗಿ ಟಿವಿನ ಆಫ್ ಮಾಡ್ತಾನೆ। ಇವಾಗ ಮನೆಯಲ್ಲಿ ಒಂದೇ ಸಮನೆ ಕತ್ತಲೆ ಬಿಕ್ಕುವಂತಿತ್ತು। ಟಾರ್ಚ್ ಮೂಲಕ ಕ್ಯಾಂಡಲ್ ಹತ್ತಿಸಿ ಟೇಬಲ್ ಮೇಲೆ ತಂದಿರ್ತಾನೆ। ಹಾಗೆ ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ। ಮನೆಯಲ್ಲಿ ಯಾರೂ ಇಲ್ಲ, ಒಬ್ಬನೇ ಬರೆದಿದ್ದೇನೆ, ಮನೆಯೊರೊಟ್ಟಿಗೆ ಹೋಗಿದ್ದಿದ್ರೆ ಒಳ್ಳೆದಿತ್ತು, ಒಂದು ಕಡೆ ಬೋರ್ ಮತ್ತೊಂದು ಕಡೆ ಭಯ ಆಗ್ತುಂಟಂತ ಕಿರಣೊಬ್ಬನೇ ಗೊಡಗ್ತಿರ್ತಾನೆ। ಕತ್ತಲಲ್ಲಿ ಅಕ್ಕಪಕ್ಕ ಅವನಿಗೆ ಏನೇ ಕಂಡು ಕೂಡ ದೇವನ ಕಂಡಾಗೆ ಭಾಸವಾಗ್ತಿತ್ತು। ಇನ್ನೂ ಹೇಗೆ ಸುಮ್ಮನೆ ಕೂತ್ರೆ ಯೂಸ್ ಇಲ್ಲ ಅಂತ ಕ್ಯಾಂಡಲ್ನ ಆಫ್ ಮಾಡಿ ಸೀದಾ ಹೋಗಿ ಮಲಗ್ತಾನೆ। ಆವಾಗ ಕರೆಕ್ಟಾಗಿ ಮಳೆ ಬರೋಕೆ ಸ್ಟಾರ್ಟ್ ಆಗುತ್ತೆ। ಕಿಟಕಿ ಬೇರೆ ಓಪನ್ ಆಗಿದ್ದರಿಂದ ಬೀಸೋ ತಣ್ಣನೆ ಗಾಳಿಗೆ ಮಂಪರಾಗಿ ಅವನಲ್ಲೇ ನಿದ್ದೆಗೆ ಜಾರ್ತಾನೆ। ಇವಾಗ ಗಂಟೆ ಸುಮಾರು 2 ಆಸುಪಾಸಾಗಿರಬೇಕು। ನಿದ್ದೆ ಕಣದಿದ್ದ ಅವನಿಗೆ ರೂಮಲ್ಲಿ ಏನೋ ಶಬ್ದ ಕೇಳಿ ಬರ್ತಿರೋ ಹಾಗೆ ಭಾಸವಾಗುತ್ತೆ। ಅಂಡ್ ಅಗೇನ್ ಒಂದೇ ಸಮನೆ ಆ ಶಬ್ದ ಜೋರಾಗಿ ಇವನ ಕಿವಿಗೆ ಬಡಿದು ಸಡನ್ ಆಗಿ ಎಚ್ಚರವಾಗುತ್ತೆ। ನೋಡಿದ್ರೆ ಒಂದೇ ಸಮನೆ ಮೊಬೈಲ್ ರಿಂಗ್ ಆಗ್ತಿರುತ್ತೆ। ಇಷ್ಟೊತ್ತಲ್ಲಿ ಯಾರಪ್ಪ ಅಂತ ಅವನು ಕಣ್ಣನ್ನು ಉಜ್ಜುತ್ತಾ ಮೊಬೈಲ್ ನೋಡ್ತಾನೆ। ನೋಡಿದ್ರೆ ಅದು ಮನೆಯವರ ಕಾಲ್ ಆಗಿತ್ತು। ಟ್ರಿಪ್ಗೆ ಹೊರಟವರು ಇವತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರಂತ ಅವನು ಕಾಲ್ನ ರಿಸೀವ್ ಮಾಡ್ತಾನೆ। ಆ ಕಡೆಯಿಂದ ಗ್ಲಿಸ್ ಸೌಂಡ್ ಎಲ್ಲ ಕೇಳಿ ಬರ್ತಿರುತ್ತೆ। ಆ್ಯಂಡ್ ಸಡನ್ ಆಗಿ ಅವನ ಅಮ್ಮನ ಒಂದು ವಾಯ್ಸ್ ಬರುತ್ತೆ, ಕೊಡಚಾದ್ರಿ ಘಾಟ್ ರೋಡ್ ಆಕ್ಸಿಡೆಂಟ್ ಅಂತ। ನಂತರ ಆ ಕಾಲಲ್ಲೇ ಕಟ್ ಆಗ್ಬಿಡುತ್ತೆ। ಇವನಿಗೆ ಅದನ್ನು ಕೇಳಿ ಗಾಬರಿ ಆಗುತ್ತೆ, ಅದೇ ಕೂಡಲೇ ಮತ್ತೆ ಕಾಲ್ ಮಾಡ್ತಾನೆ, ಆದರೆ ಕಾಲೇ ಹೋಗ್ತಿರಲಿಲ್ಲ। ಬೇರೆ ಎಲ್ಲರಿಗೂ ಕಾಲ್ ಮಾಡಿದ್ರು ಕೂಡ ಕಾಲ್ ಹೋಗ್ತಿರಲಿಲ್ಲ। ಐ ಥಿಂಕ್ ಏನೋ ಅವಘಡ ಆಗಿದೆ। ಇಲ್ಲಿಂದ ಕೊಡಚಾದ್ರಿ ಘಾಟ್ಗೆ 1 ಜರ್ನಿ ಇದೆ, ಸೊ ಈಗಲೇ ಹೋಗ್ತೆ ಅಂತ ತನ್ನ ಬೈಕ್ ತೆಗೆದು ಜರ್ನಿನ ಸ್ಟಾರ್ಟ್ ಮಾಡ್ತಾನೆ। ದಾರಿ ಉದ್ದಕ್ಕೂ ಅವನಿಗೆ ಒಂದೇ ಟೆನ್ಷನ್ ಕಾಡ್ತಿತ್ತು, ಏನೂ ಅಪಾಯ ಆಗದಿದ್ರೆ ಸಾಕಪ್ಪ ದೇವ್ರೆ ಅಂತ ಒಂದೇ ಸಮನೆ ಸ್ಪೀಡಲ್ಲಿ ಹೋಗ್ತಿರ್ತಾನೆ। ನೈಟ್ ಸಮಯ ಆಗಿದ್ದರಿಂದ ಒಂದೇ ಒಂದು ಗಾಡಿ ಕೂಡ ಅಲ್ಲಿರಲಿಲ್ಲ, ಹಾಗಾಗಿ ಅವನು ತುಂಬ ಈಸಿಯಾಗಿ ಗಾಡಿನ ಓಡಿಸ್ತಾ ಹೋಗ್ತಿದ್ದ। ಆ್ಯಂಡ್ ಕೊನೆಗೂ ಕೆಲವು ಗಂಟೆಗಳ ಜರ್ನಿ ನಂತರ ಅವನು ಘಾಟ್ನ ಎಂಟ್ರಿ ಪಾಯಿಂಟ್ನ ತಲುಪ್ತಾನೆ। ಭಯದಲ್ಲಿ ಅವನ ಎದೆ ಒಂದೇ ಸಮನೆ ಹೊಡ್ಕೋತಿತ್ತು। ಇನ್ನೇನು ಘಾಟಿ ರೋಡ್ ಏರಬೇಕು ಅನ್ನೋಷ್ಟಲ್ಲಿ ಆ ಹೊತ್ತಿಗೆ ಘಾಟಿನ ಹೇಳ್ಕೊಂಡು ಯಾರಿಬ್ಬರು ಜನ ಬರ್ತಿರ್ತಾರೆ। ಎಷ್ಟೊತ್ತಲ್ಲಿ ಯಾರಿರ್ಬೋದು, ಭೂತನ ಚೆಲ್ಲ ಮನುಷ್ಯರಂತ ಅವ್ರನ್ನ ಅಡ್ಡಾಕಿ ಕೇಳ್ತಾನೆ। ಸರ್, ಘಾಟಿಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿದೆಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಏನೂ ಆಕ್ಸಿಡೆಂಟಾ, ಇಲ್ವಲ್ಲ, ನಾವು ಇವಾಗಷ್ಟೇ ಅಲ್ಲಿಂದ ಬಂದಿದ್ದು, ಹಾಗೆ ಮತ್ತೊಂದು ಮಾತು,
ಈ ಟೈಮಲ್ಲಿ ಈ ದಾರಿಲಿ ಹೋಗಬೇಡಿ, ತುಂಬ ಅಪಾಯ ಇದೆ, ಯಾವುದಕ್ಕೂ ಹುಷಾರಾಗಿರಿ ಅಂತ ಅವನಿಗೆ ವಾರ್ನ್ ಮಾಡ್ತಾರೆ. ಅದರಿಂದ ಅವನ ಭಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಮುಂದೆ ಹೋಗೋ ಆಸೆ ಇದೆ, ಆದರೆ ಹೋಗೋಕೆ ಧೈರ್ಯ ಇಲ್ಲ. ಏನು ಮಾಡೋದೀಗಂತ ಗಾಡಿನಲ್ಲೇ ಸೈಡ್ ಹಾಕಿ ಸಿಗರೆಟ್ ಹಚ್ಚಿ ಸೇದೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡುವಂತ ಕಾಲ್ ಮಾಡ್ತಾರೆ, ಆದರೆ ಇವಾಗ ಕೂಡ ಅದೇ ರೀತಿ ಆಗ್ತಿತ್ತು. ಅದಾದ ಸ್ವಲ್ಪತ್ತಿನ ನಂತರ ಧೈರ್ಯ ಮಾಡಿ ಏನು ಬೇಕಾದರೂ ಆಗಲಿ ಹೋಗಿ ಬಿಡುವಂತ ಘಾಟಿಯೇರಿ ತನ್ನ ಪ್ರಯಾಣನ ಶುರು ಮಾಡ್ತಾನೆ. ದಟ್ಟವಾದ ಕಾಡಿನ ಮಧ್ಯಿರುವ ದಾರಿ ಕತ್ತಲಲ್ಲಿ ತುಂಬಿ ಹೋಗಿತ್ತು. ಇವನ ಬೈಕ್ನ ಹೆಡ್ಲೈಟ್ ಮಾತ್ರ ಆ ಇಡೀ ಕಾಡಿಗೆ ದಾರಿದೀಪವಾಗಿತ್ತು. ಏನಪ್ಪ ಇದು, ಇಷ್ಟು ದೂರ ಬಂದೆ, ಇಲ್ಲಿ ನೋಡಿದರೆ ಯಾರೂ ಇಲ್ಲ, ಅಲ್ಲ ಎಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದಂತ ಅವನು ಗಾಡಿ ಸ್ಪೀಡ್ನ ಕಡಿಮೆ ಮಾಡ್ತಾ ಹೋಗ್ತಾನೆ. ನನಗೆ ನಿಜವಾಗಲೂ ಕಾಲ್ ಬಂದಿದ್ಯಾ, ಇಲ್ಲ ಭ್ರಮೆ ಏನಾದರೂ ಆಯ್ತಂತ ಅವನಿಗೆ ತಲೆ ಹಾಳಾಗೋಕೆ ಸ್ಟಾರ್ಟ್ ಆಗುತ್ತೆ. ಕನಸಲ್ಲಿ ಆಗಿದ್ದನ್ನು ನಿಜವಂತ ಅಂದ್ಕೊಂಡು ಬಂದ್ಬಿಟ್ನ ಅಂತ ಅವನು ಗಾಡಿನ ಸ್ಟಾಪ್ ಮಾಡ್ತಾನೆ. ಹಾಗೆ ಒಮ್ಮೆಲೆ ಗಾಡಿಯ ಹೆಡ್ಲೈಟ್ ಕೂಡ ಆಫ್ ಆಗಿಬಿಡುತ್ತೆ. ಆವಾಗ ಅವನ ಹಿಂದಿಂದ ಯಾರೊಬ್ಬ ಮಹಿಳೆ ಕಪ್ಪು ಸೀರೆ ಉಟ್ಕೊಂಡು ನಿಂತಿರೋ ಹಾಗೆ ಇವನಿಗೆ ಮಿರರಲ್ಲಿ ತೋರಿ ಬರುತ್ತೆ. ಅವಳ ಕೈಯಲ್ಲಿ ಏನೋ ಇದ್ದಾಗಿತ್ತು. ಅವಳು ರೋಡ್ ಸೈಡ್ ನಿಂತ್ಕೊಂಡು ಯಾರಿಗೂ ಕಾಯ್ತಿರೋ ಹಾಗೆ ತೋರಿ ಬರ್ತಿತ್ತು. ಇವನಿಗೆ ಬಾಯದಲ್ಲಿ ಏನು ಮಾಡಬೇಕಂತ ಗೊತ್ತಾಗದೆ ಗಾಡಿನ ಸ್ಟಾರ್ಟ್ ಮಾಡದೆ ಅವಳಿಗೆ ಕೇಳದಿರೋ ಹಾಗೆ ಮುಂದೆ ದೂಡಿ ಒಂದು ಸೈಡ್ಗೆ ಹೋಗಿ ಪ್ಲೇಸ್ ಮಾಡ್ತಾನೆ. ಹಾಗೆ ಆ ಮಹಿಳೆ ಏನು ಮಾಡ್ಬೋದು, ಎಲ್ಲಿ ಹೋಗ್ಬೋದಂತ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಕೂರ್ತಾನೆ. ಅದಾದ ಸ್ವಲ್ಪ ಹೊತ್ತಿನ ನಂತರ ದೂರದಿಂದ ಯಾವುದೋ ಬೆಳಕು ತೋರಿ ಬಂದಾಗೆ ಅವನಿಗೆ ಭಾಸವಾಗುತ್ತೆ. ನೋಡಿದರೆ ಅದ್ಯಾವುದೋ ಕಾರ್ ಆಗಿತ್ತು. ಆ ಮಹಿಳೆ ಕಾರ್ಗೆ ಕೈ ಅಡ್ಡಾಕಿ ಲಿಫ್ಟ್ ಕೇಳ್ತಾಳೆ. ಪಾಪ ಆ ಕಾರವರು ಕೂಡ ಆ ಮಹಿಳೆನ ಕೂರಿಸ್ಕೊಂಡು ಅಲ್ಲಿಂದ ಹೋಗಿ ಬಿಡ್ತಾರೆ. ಇವನಿಗೆ ಆ ಮಹಿಳೆ ಕಾರ್ ಒಳಗೆ ಹತ್ತಿದ್ದೇನೋ ಕರೆಕ್ಟಾಗಿ ತೋರ್ತು. ಆದರೆ ಶಾಕಿಂಗ್ಲಿ ಹತ್ತಿರದಿಂದ ಪಾಸ್ ಆಗಿರುವಾಗ ನೋಡಿದಾಗ ಮಾತ್ರ ಅದರೊಳಗೆ ಆ ಮಹಿಳೆನ ಇದ್ದಿರುವುದಿಲ್ಲ. ಇವನಿಗೆ ಇನ್ನೂ ಭಯ ಆಗುತ್ತೆ, ನಿಜವಾಗಲೂ ಮಹಿಳೆನ ಇಲ್ಲ ದೇವನ ಅಂತ. ನಂತರ ಅದೇ ಕೂಡಲೇ ಗಾಡಿ ತೆಗೆದು ಮುಂದೆ ಹೋಗ್ತಾನೆ. ಆದರೆ ಆ ಕಾರ್ ಮಾತ್ರ ಯಾವುದೇ ಸುಳಿವಿಲ್ಲದೆ ಅಲ್ಲಿಂದ ಮಾಯವಾಗಿ ಬಿಟ್ಟಿತ್ತು. ಘಾಟಿದಾರಿನ ಕಂಪ್ಲೀಟ್ ಆಗಿ ಕ್ರಾಸ್ ಮಾಡಿಕೊಂಡು ಹೋದರೂ ಕೂಡ ಅವನಿಗೆ ಅವನ ಮನೆಯವರ ಕಾರ್ ಆಗಲಿ, ಆಗಷ್ಟೇ ಪಾಸ್ ಆದ ಕಾರ್ ಆಗಲಿ, ಯಾವುದು ಕೂಡ ತೋರಿ ಬರುವುದಿಲ್ಲ. ಹೀಗೆ ಹುಡುಕುತ್ತಾ ಅವನು ಘಾಟಿದಾರಿಂದ ಸುಮಾರು ದೂರ ಹೋಗ್ತಾನೆ. ಆ್ಯಂಡ್ ಕೊನೆಗೂ ಒಂದು ಕಡೆ ಅವನಿಗೆ ರಸ್ತೆ ಬದಿ ಅಬೌಂಡ್ ಆಗಿ ನಿಂತಿದ್ದ ಅವನ ಮನೆಯವರ ಕಾರು ತೋರಿ ಬರುತ್ತೆ. ಆದರೆ ಹತ್ತಿರ ಹೋಗಿ ಚೆಕ್ ಮಾಡಿದಾಗ ಗಾಡಿ ಒಳಗೆ ಯಾರು ಕೂಡ ಇದ್ದಿರುವುದಿಲ್ಲ. ಅರೆ, ಇದು ನಮ್ಮನೆ ಗಾಡಿ, ಒಳಗಡೆ ಇರೋ ಸಾಮಾನೆಲ್ಲ ಹಾಗಿದೆ, ಆದರೆ ಎಲ್ಲಿ ಹೋದ್ರಪ್ಪ ಅಂತ ಅವನು ಕೂಗ್ತಾ ಸುಮಾರು ಹೋಗ್ತಾನೆ. ಆದರೆ ಯಾರು ಕೂಡ ಅವನಿಗೆ ತೋರಿ ಬರುವುದಿಲ್ಲ. ಈಗೇನು ಮಾಡೋದಂತ ವಾಪಸ್ ಕಾರ್ ಹತ್ತಿರ ಬಂದಾಗ ಶಾಕಿಂಗ್ಲಿ ಅಲ್ಲಿ ಯಾರೊಬ್ಬ ವ್ಯಕ್ತಿ ಕಾರ್ ಡೋರ್ನ ಓಪನ್ ಮಾಡಿಕೊಂಡು ಏನೋ ಮಾಡ್ತಿರ್ತಾನೆ. ಇವನಿಗೆ ಸ್ವಲ್ಪ ಭಯ ಆಗುತ್ತೆ, ನಿಜವಾಗಲೂ ಮನುಷ್ಯನ ಇಲ್ಲ ದೇವನಂತ. ಚಚೆ, ದೇವಾಗಲಿಕ್ಕೆ ಸಾಧ್ಯನಿಲ್ಲ, ನೋಡಿದರೆ ಮನುಷ್ಯನಾಗಿದ್ದನಂತ ಹತ್ತಿರ ಹೋಗಿ ಮಾತಾಡ್ತಾನೆ. ಹೇ ಯಾರು ನೀನು, ಏನು ಮಾಡ್ತಿದ್ದೀಯಾ, ಕಳ್ಳನಂತ. ಅದಕ್ಕೆ ಅವನು ಹೇಳ್ತಾನೆ, ಸರ್ ಈ ಕಾರ್ನವರು ನಮ್ಮನೇಲಿದ್ದಾರೆ, ಅವರ ಸಾಮಾನನ್ನು ತಗೊಳ್ಳಿಕ್ಕೋಸ್ಕರ ಮಾತ್ರ ಇಲ್ಲಿವರೆಗೆ ಬಂದಿದ್ದಂತ. ಅದನ್ನ ಕೇಳಿ ಕಿರಣ್ಗೆ ತುಂಬ ಖುಷಿಯಾಗುತ್ತೆ. ಏನು ನಮ್ಮನೆಯವರು ನಿಮ್ಮನೇಲಿದ್ದಾರಾ, ಇಲ್ಲಿ ಕರ್ಕೊಂಡೋಗು ಬೇಗ ಬಾಬಾ ಅಂತ ಅವನ ಹಿಂದೆ ಓಡಿ ಹೋಗ್ತಾನೆ. ಆ್ಯಂಡ್ ಕೊನೆಗೂ ಸ್ವಲ್ಪ ಸಮಯದ ನಂತರ ಕೊನೆಗೂ ಆ ವ್ಯಕ್ತಿಯ ಮನೆಗೆ ರೀಚ್ ಆಗ್ತಾನೆ. ಥ್ಯಾಂಕ್ ಗಾಡ್, ಅಲ್ಲಿ ಅವನ ಅಪ್ಪ ಅಮ್ಮ ಸೇಫ್ ಆಗಿದ್ದಿರ್ತಾರೆ. ಕಿರಣ್ಗೆ ಅವನ ಕಂಡು ಖುಷಿ ಆಗ್ತದಾದರೂ ತೋರಿಸ್ಕೊಳ್ಳದೆ ಗದರಿಸ್ತಾನೆ. ಭಾಷೆಲ್ವೋ ನಿಮಗೆ, ಕಾಲ್ ಮಾಡಿ ಸ್ವಿಚ್ ಆಫ್ ಮಾಡ್ತೀರಾ, ಏನಾಗಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ನೆಟ್ವರ್ಕ್ ಇಲ್ಲ, ಕಾಲ್ ಮಾಡೋಕೆ ಹೇಗೆ ಸಾಧ್ಯ ಅಂತ. ಅದಿರಲಿ, ಟ್ರಿಪ್ಗೆ ಹೊರಟವರು ಇಲ್ಲಿ ಹೇಗೆ ಟ್ರ್ಯಾಪ್ ಆದರೆ ಅಂತ ಕಿರಣ್ ಕೇಳ್ತಾನೆ. ಆವಾಗ ಅವರು ಆ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ನಿನಗೆ ಗೊತ್ತೇ ಇದೆ, ಮನೆಯಿಂದ ಹೊರಡುವಾಗಲೇ 6 ಗಂಟೆ ಮೇಲಾಗಿತ್ತು, ಅದರದೇ ಮದಸಿಕ ಟೆಂಪಲ್ಗೆ ಹೋಗಿ ಮಾಡಿಯೆಲ್ಲ ಹೋಗುವಾಗ ತುಂಬ ಲೇಟಾಗಿತ್ತು, ಘಾಟಿ ಹತ್ತುವಾಗಲೇ 12 ಮೇಲಾಗಿತ್ತು. ಈ ಟೈಮ್ಗೆ ಘಾಟಿ ಹತ್ತೋದು ಸೇಫ್ ಅಲ್ಲ ಅನಿಸುತ್ತೆ, ಒಂದು ಕೆಲಸ ಮಾಡುವ, ಇಲ್ಲೇ ಸ್ಟೇ ಆಗಿ ನಾಳೆ ಹೋಗುವಂತ ಅಮ್ಮ ಹೇಳಿದಾಗ, ಏನು ನಾಳೆನಾ, ಹೋಗ್ಬೋದು, ಆದರೆ ಇವತ್ತಲ್ಲಿ ಸ್ಟೇ ಆಗಲಿಕ್ಕೆ ಇಲ್ಲಿ ಮನೇಲಿದೆ, ಸೊ ಬೆಟರ್ ನಾವು ಈ ದಾರಿನೇ ಹೋಗೋದು ಬೆಸ್ಟ್ ಅಂತ ಅಪ್ಪ ಅಮ್ಮ ತಿಳಿಸ್ತಾರೆ. ಈ ಕಡೆ ಅಮ್ಮ ಭಯದಲ್ಲಿ ವಿಂಡೋನೆಲ್ಲ ಕ್ಲೋಸ್ ಮಾಡಿಕೊಂಡು ಜಪ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ.
ಸ್ವಲ್ಪ ದೂರ ಹೋದ ನಂತರ ದೂರದ ರಸ್ತೆ ಬದಿಯಲ್ಲಿ ಅವರಿಗೆ ಯಾರೊಬ್ಬ ಹೆಂಗಸು ಕಪ್ಪು ಸೆರೆಡ್ಕೊಂಡು ಇವರ ಗಾಡಿಗೆ ಕೈ ಮಾಡ್ತಿರುವ ಹಾಗೆ ತೋರಿ ಬರ್ತದೆ. ಅಮ್ಮ ನಿಲ್ಲಿಸೋದು ಬೇಡ, ಯಾರೇನೋ ಹೋಗುವಂತ ಎಷ್ಟೇ ಬಡ್ಕೊಂಡ್ರು ಕೂಡ ಅಪ್ಪ ಮಾತ್ರ ಆ ಮಹಿಳೆ ಹತ್ತಿರ ಹೋಗಿ ಗಾಡಿನ ನಿಲ್ಲಿಸೇ ಬಿಡ್ತಾರೆ. ಆ ಮಹಿಳೆ ಹೇಳ್ತಾಳೆ, ಸರ್ ನನ್ನ ಮಗುವಿಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗ್ತಿದ್ದೇನೆ, ದಯವಿಟ್ಟು ಡ್ರಾಪ್ ಮಾಡ್ಬೋದಂತ ಕೇಳ್ಕೊತಾಳೆ. ಡಾಕ್ಟರ್ ಹತ್ರ ಹೋಗಿ ಆ ಘಾಟಿಲಿ ಆಸ್ಪತ್ರೆಯಲ್ಲಿದೆ ಅಂತ ಏನು ಕೂಡ ಥಿಂಕ್ ಮಾಡದೆ ಅವರು ಆ ಹೆಂಗಸನ ಹತ್ತಿಸ್ಕೊಂಡು ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯದಾರಿಲಿ ಹೋಗ್ತಿರುವಾಗ ಆ ಮಹಿಳೆ ಹೇಳ್ತಾಳೆ, ಸ್ವಲ್ಪ ಮೊಬೈಲ್ ಕೊಡ್ಬೋದಾ, ಕಾಲ್ ಮಾಡೋಕ್ಕಿದೆ ಅಂತ. ಸರಿ ಅಂತ ಇವರು ಕೂಡ ಕೊಟ್ಟು ಸುಮ್ಮನಾಗ್ತಾರೆ. ಆದರೆ ಅವಳು ಏನು ಮಾಡಿದ್ಲು ಅಂತ ಅವರಿಗೆ ಗೊತ್ತಾಗುವುದಿಲ್ಲ. ಆಗ ಸಡನ್ ಆಗಿ ಕರೊಳಗಿದ ಲೈಟ್ ಎಲ್ಲ ಒಮ್ಮೆಲೆ ಆಫ್ ಆಗಿಬಿಡುತ್ತೆ. ಇದೇಗೆ ಆಫ್ ಆಯಿತು, ಏನಾಯಿತು ಅಂತ ಅಮ್ಮ ತಡವರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಏನೋ ಸಮಸ್ಯೆ ಆಗಿರಬೇಕು. ಘಾಟಿ ಕ್ರಾಸ್ ಆದ್ಮೇಲೆ ನೋಡ್ತೆ ಅಲ್ಲಿವರೆಗೆ ಟಾರ್ಚ್ ಬೆಳಕನ್ನು ಆನ್ ಮಾಡ್ಕೊಂಡಿರುವಂತ ಅಪ್ಪ ಹೇಳ್ತಾರೆ, ಇಲ್ಲಿವರೆಗೆ ಎಲ್ಲ ಕರೆಕ್ಟ್ ಆಗಿತ್ತು, ಆದರೆ ಅದಾದ ಸ್ವಲ್ಪ ಹೊತ್ತಲ್ಲೇ ಇವರಿಗೆ ಹಿಂದಿಂದ ಯಾವುದೋ ಪ್ರಾಣಿ ಒಂದೇ ಸಮನೆ ಉಸಿರು ಬಿಡ್ತಾ ಏನೋ ತಿಂತಿರುವಾಗೆ ಶಬ್ದ ಕೇಳಿಬರುತ್ತೆ. ಏನಿರ್ಬೋದಂತ ಇವರು ತಮ್ಮಲ್ಲಿದ್ದ ಬೆಳಕನ್ನು ಹಿಂದೆ ಹಾಕ್ತಾರೆ. ಅಲ್ಲಿ ಕಂಡ ಆ ದರ್ಶನ ನನಗೆ ಈಗಲೂ ಕೂಡ ಮರೆಯೋಕ್ಕಾಗ್ತಿಲ್ಲ. ಆ ಮಹಿಳೆ ತನ್ನ ಕಲಿದ ಮಗುವಿನ ಮಾಂಸವನ್ನು ಕಿತ್ತು ಕಿತ್ತು ತಿಂತಿದ್ಲು. ಅವಳ ದೇಹವಲ್ಲ ರಕ್ತಮಯವಾಗಿತ್ತು. ಹೆದರಿದ ನಾವು ಗಾಡಿನ ಅಲ್ಲೇ ಬಿಟ್ಟು ಓಡಿ ಬಂದ್ವಿ. ನಮ್ಮ ಪುಣ್ಯಕ್ಕೆ ದಾರಿಲಿ ಇವರು ಸಿಕ್ಕರು, ಸೊ ಮನೆಗೆ ಕರ್ಕೊಂಡು ಬಂದರು. ಘಾಟಿಗೆ ವಾಪಸ್ಸಾಗಿ ಕಾರ್ ತಂದಿದ್ದು ಇವರೇ ಅಂತ ಅಪ್ಪ ಅಮ್ಮ ಮಾತು ತಿಳಿಸ್ತಾರೆ. ಆದರೆ ವಾಪಸ್ ಕಾರ್ ಹತ್ತಿರ ಹೋದಾಗ ಅಲ್ಲೇನು ಇರಲಿಲ್ಲ. ಕೆಲವರು ಹೇಳ್ತಾರೆ, ಸುಮಾರು ವರ್ಷಗಳ ಹಿಂದೆ ಈ ಘಾಟಿಯಿಂದ ಹಾರಿ ಒಬ್ಬ ಹುಚ್ಚಿ ಪ್ರಾಣ ಕಳ್ಕೊಂಡಿದ್ಲು ಅಂತ. ಅವಳದ್ದೇ ಆತ್ಮ ಹೋಗಬರೋರಿಗೆ ತೊಂದರೆ ಕೊಡ್ತುಂಟಂತ. ಆವಾಗ ಕಿರಣ್ಗೆ ಆಗಷ್ಟೇ ಗಾಡಿ ಹತ್ತಿ ಹೋದ ಆ ಕಪ್ಪು ಸೆರೆ ಹುಟ್ಟ ಮರಳ ನೆನಪಾಗುತ್ತೆ. ಹಾಗೆ ಅಲ್ಲಿಗೆ ಆ ಕತೆ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮಾತ್ರ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.